ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಪ್ರಣಯಂ ಸಿನಿಮಾ, ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ನಮಗೊಂದು ಐಡಿಯಾ ಬರುತ್ತೆ, ಸಿನಿಮಾ ಒಂದು ರೊಮ್ಯಾಂಟಿಕ್ ಜಾನರ್ ಸಿನಿಮಾ ಖಂಡಿತವಾಗ್ಲೂ ಆಗಿರುತ್ತೆ ಅನ್ನೋದು. ಅದರ ಜೊತೆಗೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಹೌದು. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರು ಮನುಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಮನುಮೂರ್ತಿ ಸರ್ ಅಂದ ತಕ್ಷಣ ನಮಗ್ ನೆನಪಾಗೋದು ಮೆಲೋಡಿ ಕಿಂಗ್ ಅವರು. ಅವರ ಸಂಗೀತ ಸಂಯೋಜನೆ ಸಿನಿಮಾಗಿದೆ ಅಂದ ತಕ್ಷಣ ಆ ಸಿನಿಮಾದ ಹಾಡುಗಳು ಹೇಗಿರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಲ್ಲೇ ಶುರು ಆಗುತ್ತೆ. ಜೊತೆಗೆ ಅವರ ಸಂಗೀತ ಸಂಯೋಜನೆಗೆ ನಮ್ಮ ಜಯಂತ್ ಕಾಯ್ಕಿಣಿ ಸರ್ ಸಾಹಿತ್ಯ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಜಾಸ್ತಿ ಹೇಳಲ್ಲ, ಆದ್ರೆ ನಿಮ್ಮಿಬ್ಬರ ಕೆಲಸಕ್ಕೆ ನಾವೆಲ್ಲರೂ ಅಭಿಮಾನಿಗಳು. ಆದ್ರೆ ಒಂದು ಸಿನಿಮಾದಲ್ಲಿ ನಿಮ್ಮಿಬ್ಬರ ನಿಮ್ಮ ಬರವಣಿಗೆ ನಿಮ್ಮ ಸಂಗೀತ ಇದೆ ಅಂದ್ರೆ ಆ ಸಿನಿಮಾ ಹಾಡುಗಳನ್ನ ಮೆಚ್ಕೊಳ್ಳೋದ್ರ ಜೊತೆಗೆ ನಾವೆಲ್ಲರೂ ಒಂದು ಸಂಭ್ರಮಿಸ್ತೀವಿ ಸರ್. ಅಂದ್ರೆ ನಿಮ್ಮ ಕೆಲಸ ಕನ್ನಡ ಚಿತ್ರರಂಗದಲ್ಲಿ ನಮ್ಗೆಲ್ರಿಗೂ ಒಂದು ಸಂಭ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಹಾಗೆ ಈ ಸಿನಿಮಾದ ನಿರ್ದೇಶಕರು ದತ್ತಾತ್ರೇಯ ಅವರು 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಆದರೆ ಪ್ರಣಯಂ ಸಿನಿಮಾ ಅವರ ಮೊದಲ ಡೆಬ್ಯೂ ಸಿನಿಮಾ. ನಿರ್ದೇಶಕರಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಮ್ಮ ರಾಜವರ್ಧನ್, ಸಿನಿಮಾದ ನಾಯಕ ನಟ ರಾಜವರ್ಧನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಅವರ ಹೈಟು, ಪರ್ಸನಾಲಿಟಿ ಅಥವಾ ಪರ್ಫಾರ್ಮೆನ್ಸು ಇದೆಲ್ಲ ನೋಡಿದಾಗ, ಅಥವಾ ಇವತ್ತು ಅಷ್ಟೇ ಕಾರ್ಯಕ್ರಮಕ್ಕೆ ಎಲ್ರಿಗಿಂತ ಮುಂಚೆ ಅವರೇ ಬಂದಿದ್ರು, ಆ ಒಂದು ಟೈಮ್ ಸೆನ್ಸ್ ಆಗಿರ್ಬೋದು, ಆ ಶಿಸ್ತೆಲ್ಲ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತ ನಾಯಕ ನಟ ಅಥವಾ ಒಂದು ಅದ್ಭುತ ಕಲಾವಿದ, ಎಲ್ಲ ಕ್ವಾಲಿಟೀಸ್ ಇರುವಂಥ ಕಲಾವಿದ. ಅವರು ಒಂದು ಒಳ್ಳೆ ತಂಡದ ಕೈಗೆ ಸಿಕ್ಕಿದ್ರೆ ಒಂದು ಅದ್ಭುತ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ರಾಜವರ್ಧನ್, ನಿಮಗೂ ಕೂಡ ಬೆಸ್ಟ್ ವಿಶಸ್, ಹಾಗೆ ಸ್ವಾಗತ. ಇನ್ನು ಈ ಸಿನಿಮಾದ ನಾಯಕಿ ನೈನಾ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗೆ ಈ ಸಿನಿಮಾದ ನಿರ್ಮಾಪಕರು ಅಂದ ತಕ್ಷಣ ಕೆಲವೊಂದಷ್ಟು ಸಿನಿಮಾಗಳು, ನಾವು ಈ ಹೀರೋ ಸಿನಿಮಾ ಬರ್ತಾ ಇದೆ ಅಥವಾ ಈ ಟೀಮಿಂದ ಸಿನಿಮಾ ಬರ್ತಾ ಇದೆ, ಈ ನಿರ್ದೇಶಕರ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ. ಆದರೆ ಈ ಸಿನಿಮಾದ ನಿರ್ಮಾಪಕರು ಪರಮೇಶ್ವರ್ ಸರ್ ನಿರ್ಮಾಣದ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಅಲ್ಲೊಂದಷ್ಟು ಎಕ್ಸ್ಪೆಕ್ಟೇಷನ್ ನಮಗೆ ಶುರು ಆಗುತ್ತೆ. ಅದಕ್ಕೆ ಕಾರಣ ಈ ಹಿಂದಿನ ಸಿನಿಮಾಗಳು, ಗಣಪ ಆಗಿರ್ಬೋದು, ಕರಿಯಾಟು ಆಗಿರ್ಬೋದು ಅಥವಾ ಜೀವ ಆಗಿರ್ಬೋದು, ಪಲ್ಲಕ್ಕಿ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾ. ಅವರ ಸಿನಿಮಾದ ಕಂಟೆಂಟ್ ಮತ್ತು ಹಾಡುಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಶುರು ಆಗುತ್ತೆ. ಹಾಡುಗಳಂತೂ ಈ ಹಿಂದಿನ ಎಲ್ಲ ಸಿನಿಮಾದ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತ. ಮತ್ತು ಒಬ್ಬ ನಿರ್ಮಾಪಕ, ನಾವು ಹೇಳ್ತೀವಿ ತುಂಬ ನಿರ್ಮಾಪಕರಿಗೆ ಪ್ಯಾಷನೇಟ್ ನಿರ್ಮಾಪಕರು ಅಂತ, ಆ್ಯಕ್ಚುಲಿ ಪ್ಯಾಷನೇಟ್ ನಿರ್ಮಾಪಕರು ಅಂದರೆ ಸಿನಿಮಾದ ಎಲ್ಲ ವಿಭಾಗದಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ನಿರ್ಮಾಪಕ. ಅದಕ್ಕೊಂದು ಉದಾಹರಣೆ ಅಂದರೆ ಈ ಪ್ರಣಯಂ ಸಿನಿಮಾ ಕತೆ ಇವ್ರದ್ದೇ, ನಿರ್ಮಾಪಕರದ್ದೇ ಕತೆ ಇದು. ಸರ್, ನಿಮಗೆ ಪ್ರೀತಿಯ ಸ್ವಾಗತ, ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ. ಹಾಗೆ ಪ್ರಣಯಂ, ಇಡೀ ತಂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸ್ನೇಹಿತರ ಬಳಗ, ಕುಟುಂಬ ವರ್ಗದವರು ಎಲ್ಲರೂ ಆಗಮಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಟ್ರೇಲರ್ ಲಾಂಚ್, ಈಗಾಗಲೇ ಒಂದು ಚಿಕ್ಕ ಟೀಸರ್ ಹಾಗೆ ಎರಡು ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಆದರೆ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಆದರೂ ಕೂಡ, ಸಾಂಗ್ ರಿಲೀಸ್ ಇಲ್ಲದಿದ್ದರೂ ಕೂಡ ಎರಡು ಹಾಡುಗಳನ್ನು ಮೊದಲು ಮಾಧ್ಯಮದವರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶ ನಮ್ಮ ನಿರ್ಮಾಪಕರದ್ದು, ಇಡೀ ಚಿತ್ರತಂಡದ್ದು. ಹಾಗಾಗಿ ಆ ಎರಡು ಹಾಡುಗಳು ರೆಡಿಯಾಗಿದೆ. ಅದರಲ್ಲಿ ಮೊದಲ ಹಾಡಿನ ಬಗ್ಗೆ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಆಗುತ್ತೆ. ಹಾಡನ್ನು ಎಲ್ಲರೂ ನೋಡಿದ್ದೀರಾ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಪ್ರಣಯಂ ಹೆಸರು ಅಷ್ಟೇ, ಒಂಥರ ಕನ್ನಡಗೂ ತೆಲುಗುಗೂ ಲಿಂಕ್ ಇದ್ದಂಗೆ ಇದೆ ಪ್ರಣಯಂ. ನನಗೆ ತಿಳಿದಂಗೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಹಾಡು ನಾನು ಕೇಳಿದ್ದೀನಿ, ಇನ್ನೊಂದು ಹಾಡು ಕೇಳಿದ್ದೆ. ಒಂಚೂರು ವಾಲ್ಯೂಮ್ ಕೊಡಿ ಅಮ್ಮ. ಇತ್ತು ಅದು ನಿಜವಾಗ್ಲೂ ಮುಂಗಾರು ಮಳೆಯ ಹಾಡಿಗಿನ್ನ ಚೆನ್ನಾಗಿ ಬಂದಿದೆ ಅದು. ಆ ಟ್ಯೂನು ನಿಜವಾಗ್ಲೂ 100% ನಾನು ಅದನ್ನು ಕೇಳಿಕೊಂಡು ಆ ಲೆವೆಲ್ಗಿನ್ನ ಚೆನ್ನಾಗಿದೆ ಹಾಡು, ಅಷ್ಟು ಚೆನ್ನಾಗಿ ಬಂದಿದೆ ಹಾಡು. ನಿಜವಾಗ್ಲೂ ಈ ಸಿನಿಮಾ ನಾನು 100% ಹೇಳ್ತೀನಿ, 100% ಸಕ್ಸಸ್ಫುಲ್ ಸಿನಿಮಾ ಇದು.
ಈ ಛಾಯಾಗ್ರಹಣ ಅಷ್ಟೇ ಈ ಹಾಡಲ್ಲಿ ಮಾಡಿದಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಡಲ್ಲಿ ಡ್ರೋನ್ನಿಂದ ತೆಗೆದಿರೋವಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೀರೋ ಹಾಗೂ ನಮ್ಮ ಪ್ರೊಡ್ಯೂಸರ್ಗೂ ಹಾಗೂ ಪ್ರೆಸೆಂಟ್ ಮಾಡ್ತಾರಂಥ ಚಿದಭಾಷ್ಭ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಾನು ಒಂದು ಹೇಳೋದಕ್ಕೆ ಮತ್ತೆ ಈ ಹಾಡುಗಳು ಇನ್ನೂ ರಿಲೀಸ್ ಆಗಿಲ್ಲ, ಮಾಧ್ಯಮದವ್ರಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ತೋರಿಸಿದ್ದು. ದಯವಿಟ್ಟು ಯಾರು ಶೂಟ್ ಮಾಡಿದರೆ ಅದನ್ನು ಎರೇಂಜ್ ಮಾಡಿಬಿಡಿ, ಎಲ್ಲೂ ಹೋಗೋದು ಬೇಡ. ಟ್ರೇಲರ್ ಲಾಂಚ್ ಇವತ್ತು. ಟ್ರೇಲರ್ ಲಾಂಚ್, ಹಾಂ ಟ್ರೇಲರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ. ಟ್ರೇಲರ್ ಲಾಂಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಇದು ಪ್ರಣಯಮ್ಮು, ನನ್ನ ಪ್ರಕಾರ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್. ಓಕೆ, ನಾನು ಹಿಂಗೆ ಹಿಂಗೆ ಹೋಗ್ತಾ ಇರ್ತಿದ್ದೆ, ಡೋಂಟ್ ವರಿ. ರೊಮ್ಯಾಂಟಿಕ್ ಇಲ್ಲಿ ನೋಡಿ, ಇದು ರೊಮ್ಯಾಂಟಿಕ್, ಇದು ದಿಸ್ ಇಸ್ ರೊಮ್ಯಾಂಟಿಕ್. ಆಮೇಲೆ ಇನ್ನು ಮಿಸ್ಟ್ರಿ ಯಾಕೆ ಅಂದರೆ ಅದಕ್ಕೆ ವಾಪಸ್ ಹೋಗಿ, ಇನ್ನು ಮಿಸ್ಟ್ರಿ ಯಾಕೆ ಅಂದರೆ ಬ್ಯಾಕ್ ಡ್ರಾಪ್ ನೋಡಿದರೆ ಒಂಥರ ಮಿಸ್ಟೀರಿಯಸ್ ಬ್ಯಾಕ್ ಡ್ರಾಪ್. ಆಮೇಲೆ ಥ್ರಿಲ್ಲರ್ ಯಾಕೆ ಅಂದರೆ ಆ ಪ್ರಣಯಮ್ ಇದೆಯಲ್ಲ, ಇಟ್ಸ್ ಅ ಲವ್. ಇನ್ನು ಪ್ರಣಯಮ್ ಅಂದರೆ ಲವ್, ಅದ್ರ ಮಧ್ಯದಲ್ಲಿ ರಕ್ತ ಹೋಗ್ತಾ ಇದೆ. ಸೊ ಇಟ್ಸ್ ಎ ಥ್ರಿಲ್ಲರ್. ಮೂವಿ ಹ್ಯಾಸ್ ಕಮ್ ಔಟ್ ಫ್ಯಾಂಟಾಸ್ಟಿಕ್, ಇನ್ನು ತುಂಬ ಚೆನ್ನಾಗಿ ಬಂದಿದೆ. ಆಲ್ ಪರ್ಫಾರ್ಮೆನ್ಸಸ್ ಆರ್ ವೆರಿ ನೈಸ್. ರಾಜಾವರ್ಧನ್ ಅವ್ರದ್ದು, ನಯನಾ ಗಂಗೂಲಿ ಅವ್ರದ್ದು, ಎವ್ರಿಬಡಿ, ಆಲ್ ದ ಸಪೋರ್ಟಿಂಗ್ ಕಾಸ್ಟ್ ಎಲ್ಲರದೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್, ಯು ನೋ, ಡೈರೆಕ್ಷನ್ ಇರ್ಬೋದು, ಕೊರಿಯೋಗ್ರಾಫಿ ಇರ್ಬೋದು, ಇನ್ನು ಎಡಿಟಿಂಗ್ ಇರ್ಬೋದು, ಎವ್ರಿಥಿಂಗ್ ಇನ್ನೋ ಈಸ್ ವೆರಿ ಗುಡ್. ನಾನು ಒನ್ ಸಿಂಗಲ್ ಔಟ್ ಮಾಡಬೇಕು ಇಲ್ಲಿ ಅಂದರೆ ಅದು ಕ್ಯಾಮ್ರಾ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಎಕ್ಸ್ಟ್ರಾಡಿನರಿ. ಎಲ್ಲಿ ನಾಗೇಶ್ ಆಚಾರ್ಯ? ನಾಗೇಶ್ ಆಚಾರ್ಯ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು, ಬಿಕಾಸ್ ಇಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಲ್ಮ್. ಅದು ಯಾಕೆ ಇಂಪಾರ್ಟೆಂಟು ಅಂತ ನೀವು ಫಿಲ್ಮು ಥಿಯೇಟ್ರಿಗೆ ಬಂದರೆ ಗೊತ್ತಾಗತ್ತೆ. ಯುನೋ ಇಟ್ಸ್ ಇಟ್ಸ್ ಅ ಕ್ಯಾರೆಕ್ಟರ್ ಆಲ್ಮೋಸ್ಟ್. ಓಕೆ, ಐ ರಿಯಲಿ ಎಂಜಾಯ್ಡ್ ಇದು ಆರ್ ಆರ್ ಮೇಲೆ ಇನ್ನು ಕೆಲಸ ಮಾಡೋಕ್ಕೆ, ಯಾಕೆಂದರೆ ಇನ್ನು ಫಿಲ್ಮ್ನು ಹಾಗೇನೆ ಇದೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೋಲ್ತು, ಆ್ಯಂಡ್ ಥ್ಯಾಂಕ್ಫುಲಿ ಪರಮೇಶ್ ಅವರು ಹಿ ಗೇವ್ ಮಿ ದ ಟೈಮ್ ಯುನೋ ಟು ವರ್ಕ್ ಆನ್ ದ ಆರ್ ಆರ್. ಓಕೆ, ಸಾಂಗ್ಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಇದರಲ್ಲಿ 5 ಸಾಂಗ್ ಇದೆ ಫಿಲ್ಮಲ್ಲಿ, ಆಲ್ಬಮಲ್ಲಿ 6 ಸಾಂಗ್ಸ್ ಇದೆ, ಅದರಲ್ಲಿ ಒಂದು ಅನ್ಪ್ಲಗ್ಡ್ ಸಾಂಗ್, ಅದು ಫಿಲ್ಮಲ್ಲಿ ಇಲ್ಲ, ಅದಕ್ಕೇನೆ ಅದರಲ್ಲಿ 6 ಸಾಂಗ್ ಇರೋದು. ಇದನ್ನ ಹಾಡಿರೋರು ದಿ ಯೂಶುವಲ್ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಕುನಾಲ್ ಗಾಂಜಾವಾಲ, ಮತ್ತು ಹೇಮಂತ್, ಆಮೇಲೆ ವಾಣಿ ಸತೀಶ್ ಅಂತ. ಶೀ ಫ್ರಮ್ ದಾವಣಗೆರೆ ಬಟ್ ಶಿ ಲಿವ್ಸ್ ಇನ್ ಯು ಎಸ್. ಬರೆದಿರೋರು ಮೈ ಡಿಯರ್ ಫ್ರೆಂಡ್ ಇನ್ನು ಜಯಂತ್, ಇನ್ನು ಜಯಂತ್ ಕೇಕಿನಿ, ಚಿನ್ಮಯ್ ಭಾವಿಕರೆ, ಮತ್ತು ಹೃದಯ ಶಿವ. ಐ ಆಮ್ ಶೋರ್ ಈ ಫಿಲ್ಮು ಇನ್ ಪ್ರಣಯಮ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಸೂಪರ್ ಹಿಟ್ ಇನ್ 2024. ಅದು ಯಾಕೆ ಅಂದರೆ ಇನ್ನು ಹಿಯರ್ಸ್ ಥಾಟ್. ಓಕೆ, ಇನ್ನು 2024 ಇಸ್ ದ ನಂಬರ್ 8, ಅದೆಲ್ಲ ಆ್ಯಡ್ ಅಪ್ ಆಗೋದು ನಂಬರ್ 8ಗೆ. ಅಮೇರಿಕಾ ಅಮೇರಿಕಾ 1997, ಅದೆಲ್ಲ ಆ್ಯಡ್ ಅಪ್ ಆಗಿದ್ದು ನಂಬರ್ 8ಗೆ. ಮುಂಗಾರು ಮಳೆ 2006, ಅದೆಲ್ಲ ಆ್ಯಡ್ ಅಪ್ ಆಗಿದ್ದು ನಂಬರ್ 8ಗೆ. ದಿಸ್ ಜಸ್ಟ್ ಹ್ಯೂಮರಸ್ ಥಿಂಗ್ ಐ ಆಮ್ ಟೆಲಿಂಗ್ ಯು, ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್ ಬಟ್ ಐ ಹೋಪ್ ಇಟ್ಸ್ ಟ್ರೂ. ಜಯ ಪ್ರಣಯಮ್, ಹೇಳಿ ಹೇಳಿ, ಜಯ ಪ್ರಣಯಮ್. ಥ್ಯಾಂಕ್ ಯು. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಇಲ್ಲಿ ನೋಡ್ತಿರೋರೆಲ್ಲ, ಆಲ್ ಆಫ್ ಯು ಪ್ಲೀಸ್ ಕಮ್ ಟು ಥಿಯೇಟರ್. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸಿಂಗ್ ಸಿಕ್ತು ಓಪನಿಂಗ್ ಅಲ್ಲೇ, ಸಿನಿಮಾ ಸೂಪರ್ ಹಿಟ್. ಆಮೇಲೆ ಮಾತಾಡಕ್ಕೆ ತುಂಬ ಇದೆ ಅಂತ. ಜಯಂತ್ ಕಾಯ್ಕಿಣಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮನೋಮೂರ್ತಿ ಸರ್, ಸಂಗೀತ ಇದೆ ಅಂದಾಗ ಅಲ್ಲಿ ಜಯಂತ್ ಸರ್ ಒಂದು ಸಾಹಿತ್ಯ ಇದ್ದಾಗ ಒಂಥರ ಯಾವುದಾದ್ರೂ ಊಟ ಬೆಸ್ಟ್ ಕಾಂಬಿನೇಷನ್ ಅನಿಸುತ್ತಲ್ಲ ಹಂಗೆ ನಮಗೆ. ಎಲ್ರಿಗೂ ನಮಸ್ಕಾರ. ಪ್ರಣಯಂ ನಂತರ ಪ್ರಣಯ ರಾಗದ ಆಲಾಪ ಇದೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಪರಮೇಶ್ ಭಾಳ ವರ್ಷಗಳಿಂದ ನಮ್ಮ ಸ್ನೇಹ, ಆಮೇಲೆ ಚಿನ್ಮಯ್ ಭಾವಿಕರೆ ಅವರು. ಸರ್ ಒಂಚೂರು ಮೈಕ್ ಹತ್ರ. ಹಲೋ ನಮಸ್ಕಾರ. ಮತ್ತೆ ಒಂದು ನಮಸ್ಕಾರದಿಂದಲೇ ಶುರು ಮಾಡಲಾ? ಒಂದು ನಮಸ್ಕಾರ ತೊಗೊಂಡ್ರೆ ಇನ್ನೊಂದು ನಮಸ್ಕಾರ ಫ್ರೀ ಆ ಥರ. ತುಂಬ ಸಂತೋಷ, ಯಾಕಂದರೆ ತುಂಬ
ಜೋಶ್ ಇರುವಂತಹ ಪ್ರೊಡ್ಯೂಸರು, ಡೈರೆಕ್ಟರು ಮತ್ತು ಫಿಲ್ಮ್ ಮ್ಯಾನ್ ನಮ್ಮ ಪರಮೇಶ್, ಒಂದು ಮಾತಿದೆ, ಕಲಾವಿದ ಕಷ್ಟಪಡಬೇಕು ಆದರೆ ಜನರಿಗೆ ಕಷ್ಟ ಕೊಡಬಾರ್ದು ಅಂತ ಹಳೆ ಮಾತು. ಇವರು ಹಾಗಲ್ಲ, ಕಷ್ಟಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ. ಅದನ್ನು ನಾನು ನೋಡ್ಕೊಂಡು ಬಂದಿನಿ ಎಷ್ಟು ವರ್ಷಗಳಿಂದ, ಹೀಗಾಗಿ ನನಗೆ ತುಂಬ ಖುಷಿ. ಆಮೇಲೆ ಮನೋಮೂರ್ತಿ ಮತ್ತು ನನ್ನ ನಮ್ಮಿಬ್ಬರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ 17 ವರ್ಷ ಆಯಿತು, ಅಂದರೆ ಟೀನೇಜ್ ಇಸ್ ಸ್ಟಿಲ್ ಆನ್ ಅಂದರೆ. ಹೀಗಾಗಿ ಯಾವ ಹಾಂ ಹೌದು ಅದು 17 ವರ್ಷ ಆಯಿತು. ತುಂಬ ಖುಷಿ ಅದು. ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ, ನಾವು ಎಷ್ಟೇ ಹೋಟ್ಲಿಗೆ ಹೋಗಿ ತಿಂದು ಬಂದರೂ ಆಮೇಲೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ, ಅದಕ್ಕೆ ಒಂದು ರುಚಿನೇ ಬೇರೆ ಇರುತ್ತೆ. ಸೊ ಆ ಥರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ. ಸೊ ಯಾವತ್ತೂ ಐ ರಿಲೀಸ್ ರೈಟಿಂಗ್ ಫಾರ್ ಹಿಮ್ ಆ್ಯಂಡ್ ದಟ್ಸ್ ಎನದರ್ ಹೋಮ್ ಕಮಿಂಗ್ ನಮಗೆ. ಅಂದರೆ 17 ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ, ಕುತೂಹಲ, ಚಡಪಡಿಕೆ ಹಂಚಿಕೊಳ್ಳೋದು ಎಲ್ಲ ಇರುತ್ತೆ, ಅದು ಈಗಲೂ ಮತ್ತೆ ಹಾಗೇ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ. ಸೊ ಅದಕ್ಕಾಗಿ ಎಲ್ಲ ಕೇಳುಗರಿಗೆ ನಾನು, ಅಂದರೆ ಈಗ ಎಲ್ಲೇ ನಾವು ಸಿಗಲಿ, ಯಾರೇ ಸಿಗಲಿ, ಅಭಿಮಾನಿಗಳು ಸಿಕ್ಕರೆ ಅವರು, ಸರ್ ನೀವು ಏನೇ ಹೇಳಿ ನಿಮ್ಮದು ಮುಂಗಾರು ಮಳೆ ಅಂತ ತಲೆಗೆ ಹೋಗ್ಬಿಡ್ತಾರೆ. ಅದ್ರ ನಂತರ ಇಷ್ಟೆಲ್ಲ ಹಾಡು ಬರ್ತಿದ್ದೀವಪ್ಪ ಕೇಳಿ ಅಂತ ಹೇಳಿದ್ರೆ ಹಾಂ ಕೇಳಿದ್ದೀನಿ ಅಂತಾರೆ. ಸೊ ಆ ರೀತಿ ಒಂದು ಲೆಗಸಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಟ್ಟಿರೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಭಾಳ ಋಣಿಯಾಗಿದೆ. ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದರೆ, ಮೀಡಿಯಾ ಎಷ್ಟು ಬದಲಾಗಿದೆ, 10 ವರ್ಷದಿದ್ದ ಹಾಗೆ ಈಗಿಲ್ಲ, 5 ವರ್ಷದ ಹಿಂದಿದ್ದ ಹಾಗೆ ಈಗಿಲ್ಲ. ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನಿಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ, ಅದನ್ನು ಯಾರೋ ಮಾಡಿರೋ ಕವರ್ ವರ್ಷನ್ಗೆ, ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದುಬಿಡುತ್ತೆ. ಅಂದರೆ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಸಡನ್ಲಿ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದು ಬೇರೆ ನಾವು ಅಂದ್ಕೊಂಡೋದ್ರೊಳಗೇ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಸಿನಿಮಾದವರಿಗೆ, ಮಾಡುವವರಿಗೆ ತುಂಬ ದೊಡ್ಡ ಚಾಲೆಂಜಿನ ಕಾಲ ಇದು. ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ, ಹೌ ಟು ಹೋಲ್ಡ್ ದ ಆಡಿಯನ್ಸ್, ಹೌ ಟು ಡ್ರಾ ದೆಮ್ ಟು ಥಿಯೇಟರ್, ಹೌ ಟು ಮೇಕ್ ದೆಮ್ ಟು ಸೀ ಒನ್ ಫಿಲ್ಮ್ ಆನ್ ಟೆಲಿವಿಷನ್. ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫುಟೇಜ್, ಪ್ರತಿ ಶಾಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇವತ್ತು ನೋಡಿ, ಮಾತಾಡಿದವರೆಲ್ಲ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು, ಅಂದರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಿದ್ರು. ಯಾಕಂದರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ. ಹಾಂ ನೋಡಪ್ಪ ಇಲ್ಲಿ 1 ನಿಮಿಷ ನಿಲ್ಲು, ಇನ್ನೇನು ತೋರಿಸ್ತೀನಿ ನೋಡಪ್ಪ ಇಲ್ಲಿ 1 ನಿಮಿಷ ನೋಡು, ಒಂದು ಆ ಥರ. ಅಂದರೆ ಸಿನಿಮಾ ಅನ್ನೋದು ಆ ಥರದ ಒಂದು ಮೀಡಿಯಾ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ, ರಿಫೈನ್ಡ್ ಎನರ್ಜಿ ಎಲ್ಲವನ್ನು ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳಲ್ಲಿ ಗೊತ್ತಾಗುತ್ತೆ. ನಿಮಗೂ ಕೂಡ ಅದಿಷ್ಟ ಆಗಲಿ. ನಾನು ಇದರಲ್ಲಿ 2-3 ಹಾಡು ಬರೆದಿದ್ದೀನಿ, ಒಂದು ಮಳೆಗಾಲ ಬಂತು ಸನಿಹ ಅಂತ ಒಂದು, ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ, ಇನ್ನೊಂದು ಮರ್ತೋಗಿದೆ ಹಾಡಿವೆ ಹೂವೆಲ್ಲ ಅಂತ, ಹಾಡಿವೆ ಹೂವೆಲ್ಲ ಅಂತ ಒಂದು ನಂದು ಮತ್ತು ಅದೊಂದು ಮ್ಯಾರೇಜ್ ಸಾಂಗ್. ಅದು ನಂದು ಮತ್ತು ಮನೋಮೂರ್ತಿಯವ್ರದ್ದು ನಮಗೇನೋ ಮ್ಯಾರೇಜ್ ಸಾಂಗಿಂದು ಒಂದು ಇದಿದೆ, ಮಿಲನದಲ್ಲೂ ಇತ್ತು, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ, ಇದರಲ್ಲಿ ಆ ಹಾಡಿದೆ. ಎಲ್ಲ ಮದುವೆ ಮನೆಯಲ್ಲಿ ಅದನ್ನು ಹಾಡ್ತಾ ಇರ್ತಾರೆ, ಸಿನಿಮಾ ನೋಡಲ್ಲ, ಮದುವೆ ಮನೆಯಲ್ಲಿ ಹಾಡ್ತಾರೆ. ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನು ಸಿನಿಮಾ ನೋಡಲಿ ಅಂತ ಹಾರೈಸ್ತೀನಿ. ಮತ್ತು ಚಿನ್ಮಯ್ ಭಾವಿಕೆರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು, ತುಂಬ ಆಸಕ್ತಿಯ ಹುಡುಗ, ತುಂಬ ಪ್ರೀತಿಯಿಂದ ಹಾಡುಗಳನ್ನು ಬರೆಯೋಕ್ಕೆ ಉತ್ಸಾಹ ತೋರಿಸ್ತಿದ್ದಾನೆ. ಹೃದಯ ಶಿವ ಬರೆದಿರೋ ಹಾಡು ಚೆನ್ನಾಗಿದೆ. ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ, ಆಪ್ತರ ಕೂಟ, ಇದರಿಂದ ಬಂದಿರುವಂಥ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟು ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗಲಿ, ಇಷ್ಟ ಆಗತ್ತೆ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. 15 ವರ್ಷಗಳ ಚಿತ್ರರಂಗದ ಎಕ್ಸ್ಪೀರಿಯನ್ಸ್ ಜೊತೆಗೆ ಇದು ಡೆಬ್ಯೂ ಸಿನಿಮಾ. ನಿರ್ದೇಶಕರೇ, ಡೆಬ್ಯೂನಲ್ಲೇ ಒಂದು ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ಗೆ ಕೈ ಹಾಕಿದ್ದೀರಾ, ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತಾಡೋನಲ್ಲ, ಮಿತಭಾಷಿ. ಹಾಗಾಗಿ ಸಿನಿಮಾ ಹೇಗೆ ಶುರುವಾಯಿತು ಅಂತಂದರೆ, ನಾನು ಹೋಗಿ ಫಸ್ಟು ಪರಮೇಶ್ವರ್ ಹತ್ರ ಹೇಳಿದಾಗ ಅವರು ಫಸ್ಟ್ ನನ್ನನ್ನು ಹಗ್ ಮಾಡ್ಕೊಂಬಿಟ್ರು, ತಬ್ಕೊಂಡು ಅಡ್ವಾನ್ಸ್ ಮಾಡಿದ್ರೆ ಅಲ್ಲೇ ನನಗೆ, ಈ ಸಿನಿಮಾ ಎಲ್ಲೂ ಹೇಳೋಕ್ಕೆ ಹೋಗಬೇಡಿ, ಕತೆನ ನಾನು ಮಾಡ್ತೀನಿ ಸಿನಿಮಾನ, ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ನನಗೆ ತುಂಬ ಧೈರ್ಯ ಬಂತು. ಸುಮಾರು 15 ವರ್ಷದಿಂದ ನಾನು ಅವಕಾಶಗಳಿಗೋಸ್ಕರ ಹುಡುಕಿ ಹುಡುಕಿ ಸಾಕಾಗಿತ್ತು, ಬಟ್ ಇವರು ನನಗೆ ಒಂದು ಅವಕಾಶನ ಕೊಟ್ಟರು. ಆಮೇಲೆ ಸಿನಿಮಾಗಳ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು, ಲೊಕೇಶನ್ಗೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನು ಪಟ್ವಿ, ನೋಡಿದ್ವಿ, ಸುಮಾರು ಊಟಿವರೆಗೆಲ್ಲ ಹೋಗಿದ್ವಿ. ಊಟಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿ ಕೊನೆಗೆ ಅದು ಮಡಿಕೇರಿಯಲ್ಲೇ ನಮ್ಗೆ ಸಿಕ್ತು. ಸುಮಾರು ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದ್ವಿ. ಅದೇ ಒಂದು ಆಫ್ರಿಕನ್, ಈಗ ಏನು ಹೇಳಬೇಕು ಅಂತಂದರೆ ಎಲ್ಲ ಲೆಜೆಂಡ್ಸ್ ಇದ್ದಾರೆ, ಮನೋಮೂರ್ತಿ ಸರ್ ಇದ್ದಾರೆ, ಜಯಂತ್ ಕಾಕಿಣಿ ಸರ್ ಇದ್ದಾರೆ,
ಚಿನ್ಮಯ ಬಾವಿಕೆರೆಯವರು ಇದ್ದಾರೆ, ಥ್ರಿಲ್ಲರ್ ಮಂಜು ಮಾಸ್ಟರ್ ಇದ್ದಾರೆ ಫೈಟ್ಗೆ, ಆಮೇಲೆ ಮದನ್ ಹರಿಣಿ ಕೊರಿಯೋಗ್ರಾಫರ್ ಮಾಸ್ಟರ್ ಇದ್ದಾರೆ. ಅವರು ಎಲ್ಲರ ಸಹಕಾರದಿಂದ ನಾವು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಆಫ್ರಿಕನ್ ಗಾದೆ ಇದೆ, ನೀನು ತುಂಬ ಬೇಗ ಹೋಗಬೇಕು ಅಂದರೆ ಒಬ್ಬನೇ ಹೋಗು, ನೀನು ತುಂಬ ದೂರ ಹೋಗಬೇಕು ಅಂದರೆ ಜೊತೇಲಿ ಹೋಗು ಅಂತ. ಹಾಗೆ ಇವರೆಲ್ಲ ನನ್ನ ಜೊತೇಲಿದ್ದಾರೆ, ಇವ್ರ ಜೊತೆಯಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾಗೇಶ್ ಸರ್ ಅಂತೂ ನನಗೆ ಇನ್ನೊಂದು ಕಣ್ಣಿದ್ದಂಗೆ. ಅವರು ಫಸ್ಟ್ ನನಗೆ ಪರಿಚಯ ಇರಲಿಲ್ಲ, ಪರಮೇಶ್ ಸರು ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು ಅವ್ರಿಗೆ. ನಾನು ಇವರು ಯಾವ ಸಿನಿಮಾ ಮಾಡಿದ್ದಾರೆ, ಇವರು ನನಗೆ ಹೇಗೆ ಹಾಕ್ತಾರೆ ಅನ್ನೋ ಒಂದು ಸ್ವಲ್ಪ ಭಯ ಇತ್ತು ನನ್ನಲ್ಲಿ. ಆ ಭಯನೆಲ್ಲ ಫಸ್ಟ್ ಡೇ ನಾವು ಶೂಟಿಂಗ್ ಹೋದಾಗ ಆ ಭಯನೆಲ್ಲ ತೀರಿಸಿದ್ರು, ತುಂಬ ಖುಷಿ ಆಯಿತು ಅವ್ರ ವರ್ಕು. ಮತ್ತು ಗಿರೀಶ್ ಸರ್ ಎಡಿಟ್ರು, ಅವರು ಥ್ಯಾಂಕ್ ಯು ಸರ್ ಅಷ್ಟೇ, ಡೇಟ್ ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ಸಿನಿಮಾ ನೋಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಜೈ ಪ್ರಣಯಂ. ಒಂದು ನಿಮಿಷ, ಪ್ರಶ್ನೆಗಳೇನಾರು ಇದ್ರೆ ನಿರ್ದೇಶಕರಿಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ನಾಯಕ ನಟ ರಾಜವರ್ಧನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪರಮೇಶ್ವರ್ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ. ಅವರಿಗೆ ನಿಮಗೆ ಇವತ್ತು ಹೀರೋಯಿನ್ ಪ್ರೆಸ್ ಮೀಟಿಂಗ್ ಬಂದಿಲ್ಲ ಅನ್ನೋದೇ ನೋವು ಸರ್ ನಿಮ್ಗೆ, ನಂಗೆ ಗೊತ್ತಾಗ್ತಾ ಇದೆ. ಹಾ, ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಬಹಳ ಅದ್ಭುತವಾಗಿ ಇಂಟೆನ್ಸ್ ರೊಮ್ಯಾನ್ಸ್ ಅಂತೂ ಎದ್ದು ಕಾಣ್ತಾ ಇದೆ, ಅಭಿಮಾನಿಗಳಿಗೆ ಹಬ್ಬದೂಟ ಅನ್ನೋದು ಗೊತ್ತಾಗ್ತಾ ಇದೆ, ಏನು ಹೇಳ್ತೀರಾ? ತುಂಬ ಖುಷಿಯಾಗತ್ತೆ ಈ ಸಿನಿಮಾದ ಒಂದು ಪಾರ್ಟ್ ಆಗಿರೋದು ನಾನು. ಪರಮೇಶ್ವರ್ ನನ್ನ ಬಿಚ್ಚುಗತ್ತಿ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಬಂದು ಈ ಕತೆನ ಹೇಳಿಸಿದ್ರು, ಕಂಟೆಂಟ್ಗೆ ಒತ್ತು ಕೊಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ. ಇಲ್ಲಿ ಯಾವುದೇ ಹೀರೋಯಿಸಮ್ ಆಗಿರಲಿ, ಬೇರೆ ಥರದ್ದು ಒಂದು ಕಮರ್ಷಿಯಲ್ಲಾಗಿ ನಾವು ಹೋಗಿಲ್ಲ, ಸಿನಿಮಾ ಕಂಟೆಂಟ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಬಂದಿದ್ದೀವಿ ನಾವು. ಸೊ ಇವತ್ತಿನ ಫ್ಯಾಮಿಲಿಯಲ್ಲಿ ಈ ಥರದ ಒಂದಷ್ಟು ಇಶ್ಯೂಗಳು ನಡೀತಿದೆ, ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದ್ದೀವಿ. ಆ ಕತೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರು 100% ಅಲ್ಲ 1000% ಕೊಟ್ಟು ಅದನ್ನು 100% ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಕೂಡ ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದ್ದೀವಿ. ಸೊ ಡೈರೆಕ್ಟರ್ ಥ್ಯಾಂಕ್ ಯು ನನಗೆ ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂದರೆ ಕಲಾವಿದನಾಗಿ ನಮಗೂ ಬೇರೆ ಬೇರೆ ಪಾತ್ರಗಳು ಬೇಕಾಗಿರುತ್ತೆ, ಯಾಕಂದರೆ ಹಿಸ್ಟಾರಿಕಲ್ ಒಂದು ಕ್ಯಾರೆಕ್ಟರಲ್ಲಿ ನಾನು ಬಂದಿದೆ. ಸೊ ಅವಾಗ ತುಂಬ ಜನ ಹೇಳಿದ್ರು ನನಗೆ, ಬಿ ಸಿ ಸೆಂಟರ್ ಆಡಿಯನ್ಸ್ ಅಂತ ಏನಿದಾರಲ್ಲ ಅವರೆಲ್ಲ ಹೇಳಿದರು, ನಿಮಗೆ ಬೇಕಾಕೊಂಡಿರೋ ಸಿನಿಮಾ ಮಾಡಿದಿರ ನೀವು, ನನಗೆ ಬೇಕಾಗಿರೋ ಸಿನಿಮಾ ಮಾಡಿ ಅಂತ. ಸೊ ಆ ಬಿ ಸಿ ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಸ್ಟ್ರಾಂಗ್ ಕತೆ ಇರುವಂಥ ಕಂಟೆಂಟ್ ಇದು. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ, ನಾಗೇಶ್ ಸರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನಾಗೇಶ್ ಸರ್, ಮದನ್ ಹರಿಣಿ ಮೇಡಮ್, ಮಂಜು ಮಾಸ್ಟರ್ ಎಲ್ಲ ಸಖತ್ತಾಗಿದ್ದಾರೆ. ಮತ್ತು ನನ್ನ ಅದೃಷ್ಟ ಅನಿಸುತ್ತೆ ಮನೋಮೃತಿ ಸರ್, ಜಯಂತ್ ಕಾಕಿಣಿ ಸರ್, ಚಿನ್ಮಯ್ ಸರ್, ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ನನ್ನ ಸಿನಿಮಾಗೆ ಒಂದು ನಾನು ಒಂದು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು. ಮತ್ತು ಇದು ಒಂದು ಹಿಸ್ಟ್ರಿ ಅನ್ಕೊಂತೀನಿ ನಾನು, ಇದು ಮತ್ತೆ ನನ್ನ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸರ್ ಮನು ಸರ್, ಥ್ಯಾಂಕ್ ಯು ಸೋ ಮಚ್. ಜಯಂತ್ ಸರ್ ಥ್ಯಾಂಕ್ ಯು, ಚಿನ್ಮಯ್ ಥ್ಯಾಂಕ್ ಯು. ಮತ್ತು ಇನ್ನೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಪಾತ್ರದ ಬಗ್ಗೆ, ಪಾತ್ರ ಇದು ಗೌತಮ್ ಅಂತ, ಜಸ್ಟ್ ಮ್ಯಾರಿಡ್ ಕಪಲ್, ಜಸ್ಟ್ ಮ್ಯಾರಿಡ್, ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಷನ್ನ ಹುಡುಗಿನೇ ಮದುವೆ ಆಗುವಂಥ ಒಂದು ಪಾತ್ರ ಇದು. ಒಂದು 5-10 ಡೇಸಲ್ಲಿ ಮದುವೆ ಆಗಿ ಇನ್ನೊಂದು 15-20 ಡೇಸಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ, ತುಂಬ ಇಂಟೆನ್ಸ್ ಇದೆ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಜನನು ಈ ಇಶ್ಯೂನ ಫೇಸ್ ಮಾಡಿದ್ದಾರೆ, ತುಂಬ ಫ್ಯಾಮಿಲಿಗಳಲ್ಲಿ ಈ ಇಶ್ಯೂ ನಡೆಯುತ್ತೆ. ನಿಮಗೆ ಹೊರಗಡೆಗೆ ಬರೀ ಅದು ರೊಮ್ಯಾಂಟ್ಸು ಅದು ಇದು ಅಂತ ಕಾಣಿಸ್ಬೋದು, ಬಟ್ ಕಂಪ್ಲೀಟಾಗಿ ಇದು ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಫೆಬ್ರವರಿ 9th ತುಂಬ ದೊಡ್ಡ ದಿನ ನನ್ನ ಲೈಫಲ್ಲಿ, ಫೆಬ್ರವರಿನೇ ಬಿಚ್ಚುಗತ್ತಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದು. ನೆಕ್ಸ್ಟ್ ಫೆಬ್ರವರಿ 9th ಈ ಸಿನಿಮಾ ರಿಲೀಸ್ ಆಗ್ತಿದೆ. ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ನ ಮೇಲೆ ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಇಲ್ಲಿಂದನೇ ಕೇಳ್ಕೊತೀನಿ. ಥ್ಯಾಂಕ್ ಯು.
ಇದು ಒಂಥರ ಆ್ಯಕ್ಷನ್ನೇ ಸರ್, ಇದು ಬೇರೆ ಥರ ಆ್ಯಕ್ಷನ್ನು. ಆ್ಯಕ್ಚುಲಿ ಫೈಟರ್ಸ್ಗಳ ಜೊತೆ ಹೊಡೆದಾಡ್ತಿದ್ದೆ, ಇದು ಹೀರೋಯಿನ್ ಜೊತೆ ಹೊಡೆದಾಡ್ತಿದ್ದೀನಿ ಅಷ್ಟೇ. ಬಟ್ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಮೇಯ್ನ್ ಕಾರಣನೇ ಪರಮೇಶ್ವರ್ ಪ್ಲಸ್ ಕ್ಯಾಮ್ರಾಮನ್, ಹಾಗೆ ನಮ್ಮ ಕೊರಿಯೋಗ್ರಾಫರ್ಸ್ ಮದನ ರೆಡ್ಡಿ ಮೇಡಮ್, ಇವ್ರು ಮೂರು ಜನ ನಿಂತ್ಕೊಂಡು ಒಂದು ಡಿಸೈನ್ ಆಗಿ ಲಾಸ್ಟಲ್ಲಿ ನಾನು ಹೋಗಿ ಮಾನಿಟರ್ ಇವರು ಟೇಕ್ ನಾನು ಆ ಥರ ಮಾಡೋತಾರೆ ಪರಿಸ್ಥಿತಿ ಇತ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಪ್ರಾಪರಾಗಿ ಫೈಟ್ನ ಕಲ್ತ್ಕೊಂಡೇ ಬಂದಿದ್ದೆ ನಾನು ಇಂಡಸ್ಟ್ರಿಗೆ. ನಾನು ಆಗಲೇ ಹೇಳಿದಾಗೆ ಇದು ಯಾವುದು ಕಮರ್ಷಿಯಲ್ಲಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೀರೋ ಇಂಟ್ರೊಡಕ್ಷನ್ನು, ಒಂದು ಸಾಂಗು, ನಿಮ್ಗೆ ಸಿನಿಮಾ ಓಪನಿಂಗೇ ಕಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಕಥೆಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಮಂಜು ಮಾಸ್ಟರ್ ಜೊತೆ ನಾನು ವರ್ಕ್ ಮಾಡಿರಲ್ಲ, ತುಂಬ ಒಳ್ಳೆ ಮಾಸ್ಟರ್, ಸಕ್ಕ ಸ್ಪೀಡು ಮಾಸ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಸ್ಟೈಲಿಶಾಗಿ ತೋರಿಸಿದ್ದಾರೆ. ಅಂದರೆ ಆ ಕ್ಯಾರೆಕ್ಟರ್ಗೆ ಒಬ್ಬ ಕಮರ್ಷಿಯಲ್ ಹೀರೋನ ಬಿಟ್ಟು ಆ ಗೌತಮ್ ಅನ್ನೋ ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡುತ್ತೆ, ಎಷ್ಟು ಹೊಡಿಯತ್ತೆ. ಸೊ ಆ ಥರ, ಮತ್ತು ಅದು ಇದ್ರದ್ದು ಫೈರ್ದು ಬಂದು ಮಾಸ್ಮದ ಮಾಸ್ಟರ್ ಮಾಡಿದ್ದು. ಸೊ ಮಾಸ್ಟರ್ ಜೊತೆ ಎರಡು ಫೈಟು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಫ್ಯೂಚರಲ್ಲಿ ತುಂಬ ಸಿನಿಮಾಗಳು ಮಾಡಬೇಕು, ಯಾಕಂದರೆ ಬರೀ ಆ್ಯಕ್ಷನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಲ್ಲ, ಮಾಸ್ಟರ್ಗಳೆಲ್ಲ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಸೆಟ್ಸ್ಗಳು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ಥ್ಯಾಂಕ್ ಯು ಮಾಸ್ಟರ್, ನಿಮ್ಮ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯದಾಗಲಿ ನಿಮಗೂ ಕೂಡ ಈ ಸಿನಿಮಾ ಮೂಲಕ. ಪ್ರೋ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಅದಕ್ಕೂ ಮುಂಚೆ ನಮ್ಮ ಥ್ರಿಲ್ಲರ್ ಮಂಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗಷ್ಟೇ ರಾಜವರ್ಧನ್ ಅವ್ರು ಹೇಳಿದ್ರು ಅಂದರೆ ತುಂಬ ಕ್ವಿಕ್ ಆಗಿ ಕೆಲಸ ತೆಗೆಸ್ತಾರೆ ಅಂತ. ನಾನು ಕೂಡ ನೋಡಿದ್ದೀನಿ ಸರ್ ಅವ್ರ ಕೆಲಸ, ಅಂದರೆ ಪಕ್ಕಾ ಪ್ಲಾನಿಂಗಲ್ಲಿ ಬರ್ತಾರೆ ಈ ಹೀರೋಗೆ ಈ ಆರ್ಟಿಸ್ಟ್ಗೆ ಹೆಂಗೆ ಏನು ಎಷ್ಟು ಅನ್ನುವಂಥ ವಿಚಾರ. ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಸರ್. ಹೇಳಿ ಈ ಸಿನಿಮಾ ಆ್ಯಕ್ಷನ್ ಬಗ್ಗೆ ಹೇಳೋದಾದರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಇದೇ ಫಸ್ಟ್ ನನ್ನ ಪ್ರೆಸ್ ಮೀಟ್. ಭಾಳ ಖುಷಿಯಾಗ್ತಾ ಇದೆ ಎಲ್ಲರೂ ನೋಡ್ತಾ ಇರೋದೆಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಈ ಸಿನಿಮಾದಲ್ಲಿ ನಾನು ನನ್ನ ಕೆಲಸದ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ಸಿನಿಮಾದಲ್ಲಿ ಎರಡು ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ಅದು ಎರಡು ಆ್ಯಕ್ಷನ್ ಭಾಳ ಅದ್ಭುತವಾಗಿ ಬಂದಿದೆ. ರಾಜವರ್ಧನ್ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಆ ಎರಡು ಆ್ಯಕ್ಷನು ಮಾಡಿದ್ರು, ಭಾಳ ಖುಷಿಯಾಯಿತು. ನನಗೆ ಆ್ಯಕ್ಷನಲ್ಲಿ ಮಾಡಬೇಕಾದ್ರೆ ಒಂದು ಕೆಲವು ಅನುಭವಗಳಾಯಿತು, ಅದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಫ್ರೇಮ್ ಇಡ್ತಾ ಇರಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು, ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದರೆ ಒಂದು ಫೈರ್ ಕಾಣಿಸ್ತಾ ಇತ್ತು, ಒಂದು ಫೈರು, ಏನೋ ಮಾಡಬೇಕು ಏನೋ ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋ ಥರ ನಾನು ಪ್ರತಿ ಶಾಟು ಗಮನಿಸ್ತಾ ಇದ್ದೆ ಅವ್ರನ್ನ. ಆ ಸ್ಮೋಕ್ ಹಾಕ್ಸೋದಾಗಲಿ, ಆಮೇಲೆ ಟ್ರಾಲಿ ಶಾಟ್ಸ್ ಆಗಲಿ, ಯಾವುದೇ ಆಗಲಿ, ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ, ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು, ಪ್ರತಿ ಫ್ರೇಮು ಚೆನ್ನಾಗಿರಬೇಕು, ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮು ಇನ್ಕ್ಲೂಡಿಂಗ್ ಆ್ಯಕ್ಷನ್ ಇರ್ಬೋದು, ಸೀನ್ ಇರ್ಬೋದು, ಸಾಂಗು ಎಲ್ಲ ಸಾಂಗ್ ಥರನೇ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪರಮೇಶ್ ಅವರು ಪ್ರೋತ್ಸಾಹ ತುಂಬ ಇದೆ. ಅಂದರೆ ಇಂಥ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ, ಒಂದು ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮಗೆ. ಮಾಸ್ಟರ್ ಅದ್ಭುತವಾಗಿ ಬರಬೇಕು ಆ್ಯಕ್ಷನ್ನು ಮಾಡಿ ಅಂದರು. ಸೊ ಅದೇ ರೀತಿ ನಾನು ಮಾಡಿದ್ದ ಆ ಎರಡು ಆ್ಯಕ್ಷನ್ನು ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ರು. ನಾಗೇಶ್ ಆಚಾರ್ಯ ಅವ್ರ ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿತ್ತು. ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ ಅವರು. ಪರಮೇಶ್ ಅವ್ರ ಬಗ್ಗೆ ಅಂದರೆ ಭಾಳ ಟೇಸ್ಟ್ ಇರೋಂಥ ಪ್ರೊಡ್ಯೂಸರ್. ಎಂಥ ಟೇಸ್ಟ್ ಅಂದರೆ ಅವ್ರು ನಿಜಲ್ಲ, ಅವರು ನಾನು ಸುಮಾರು ಪಿಕ್ಚರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಏನಾದರೂ ಮಾಡಬೇಕು ಅಂದರೆ ಏನೋ ಮಾಡಬೇಕು ಅಂದರೆ ದೊಡ್ಡದಾಗಿ ಮಾಡಬೇಕು, ಎಕ್ಸ್ಟ್ರಾಡರಿ ಬರಬೇಕು ಸಿನಿಮಾ, ಅದೇ ಇರುತ್ತೆ ಅವ್ರ ಮೈಂಡಲ್ಲಿ. ಬಟ್ ಅವ್ರ ಕಷ್ಟ ಸುಖ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ, ಸಾಲ ತರ್ತಾರೋ, ಇಲ್ಲ ಫೈನಾನ್ಸ್ ತೊಗೊತಾರೋ, ಅದು ಸೆಕೆಂಡ್ರಿ. ಬಟ್ ಅವರು ಸಿನಿಮಾಗೆ ಮೋಸನೇ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇಂಥ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂಥ ಸಿನಿಮಾಗಳು ಮಾಡುವಂಥ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಅವ್ರು ಆಗ್ತಾರೆ, ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಪ್ರಣಯಂ ಸಿನಿಮಾ, ಮದನ್ ಅರಣಿ ಅವರು ಭಾಳ ನಾನು ಅವರು ಗೆಜ್ಜೆನಾದ ಸಿನಿಮಾಯಿಂದ ಜೊತೇಲಿ ಕೆಲಸ ಮಾಡಿದ್ದೀವಿ. ಅದ್ಭುತ
ಮದನ ಅರಣ್ಯ ಅವರು ಕೆಲಸ. ಲಾಸ್ಟ್ ಟೈಮ್ ನಾನು ಫೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಒಂದು ಸಾಂಗ್ ನೋಡಿ ಅಂತ ತೋರಿಸಿದ್ರು. ನನಗೆ ಸ್ವಲ್ಪ ಜೆಲಸ್ ಆಯಿತು. ಜೆಲಸ್ ಅಂದರೆ ವೈಯಕ್ತಿಕ ಜೆಲಸ್ ಇರುತ್ತಲ್ಲ, ಅಯ್ಯಪ್ಪ ನಾನು ನೋಡಿದೆ ಏನಿದು ಅಂದರೆ ಎಚ್ ಎಮ್ ಟಿ ಥರ ಒಂದು ಲೊಕೇಶನ್, ಅದು ಲೊಕೇಶನ್ ಹೇಳ್ಬಾರ್ದು ನಾನು, ಒಂದು ರಾ ಲೊಕೇಶನ್, ರಾ ಲೊಕೇಶನಲ್ಲಿ ಈ ಥರ ಸಾಂಗ, ನಾವು ಫೈಟ್ಸ್ ಮಾಡ್ತೀವಿ, ಏನಿದು ಈ ಥರ ಲೈಟಿಂಗು ನೋಡಿದ್ರೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗು, ಅದ್ಭುತವಾದ ಒಂದು ಕೊರಿಯೋಗ್ರಾಫಿ, ಒಂದು ಒಂದು ಮೇಕಿಂಗ್, ನನಗೆ ಭಾಳ ಖುಷಿ ಆಯಿತು. ನಾನು ಫೈಟ್ಸಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿದ್ರು, ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ ಅವರು. ಸಾಂಗಲ್ಲಿ ಕೂಡ ಪ್ಯಾಂಥಮ್ ಇತ್ತು, ಮೂರು ಕ್ಯಾಮ್ರಾ ಇತ್ತು. ಆ ಒಂದು ಮೇಕಿಂಗ್ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಓ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ. ನಾನು ವರ್ಕ್ ಮಾಡೋ ಟೈಮಲ್ಲಿ ಗೊತ್ತಾಗೋಯ್ತು ಸೂಪರ್ ಈ ಸಿನಿಮಾ 100% ಚೆನ್ನಾಗಿ ಬರುತ್ತೆ, ಬಂದಿದೆ, ಜನ ಡೆಫಿನೆಟ್ಲಿ ಈ ಸಿನಿಮಾನ ಒಪ್ಕೊತಾರೆ. ನಮ್ಮ ಮನಮೂರ್ತಿ ಸರು ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ, ಭಾಳ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಾಂಗ್ಸ್. ಆ್ಯಂಡ್ ನಮ್ಮ ಜಯಂತ್ ಕಾಯಕಣಿ ಅವರು ಮೂರು ಸಾಂಗ್ ಬರೆದಿದ್ದಾರೆ, ಅದೇ ರೀತಿ ಹೃದಯೇಶ್ ಅವರು ಇದ್ದಾರೆ, ಇನ್ನು ಚಿನ್ಮಯ್ ಅಲ್ಲ, ಹಾಂ ಅವರು 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 ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಪ್ರಣಯಂ, ಈ ಥರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ಟಾಗಬೇಕು. ನಮ್ಮ ಜನ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿ 100% ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜವರ್ಧನ್ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು. ಈ ಸಿನಿಮಾ 100% ಗೆಲ್ಲುತ್ತೆ, ಒಳ್ಳೇದಾಗುತ್ತೆ ಪರಮೇಶ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ, ನಾಗೇಶ್ ಆಚಾರ್ಯ ಅವರೇ ಸೂಪರ್ ಸೂಪರ್ ವರ್ಕ್, ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಅಂತ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾಗೇಶ್ ಆಚಾರ್ಯ ಸರ್ರು ಮಾತಾಡಿ ಅಂದರೆ ನಾನು ಮಾತಾಡಲ್ಲ ಮೇಡಮ್ ಅಂದರು, ಆದರೆ ಸರ್ ನೀವು ಮಾತಾಡೋ ಅವಶ್ಯಕತೆನೇ ಇಲ್ಲ ಅನಿಸ್ತದೆ. ಅಂದರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಕೆಲಸ ಕೂಡ ಜೋರಾಗಿ ಮಾತಾಡ್ತಾ ಇದೆ, ಟೆಕ್ನಿಷಿಯನ್ ಗೆದ್ದಾಗಿದೆ ಅಲ್ಲಿ ಏ ಅಲ್ಲ, ಆಮೇಲೆ ಕರಿತೀನಿ ಸರ್. ಅವ್ರ ಸ್ಪೆಷಲ್ ರಿಕ್ವೆಸ್ಟ್, ನಾನು ಮೇಡಮ್ ನಾನು ವೇದಿಕೆ ಮೇಲೆ ಬರಲ್ಲ ಅಂತ. ಕೆಲಸ ಸಖತ್ತಾಗಿ ಮಾತಾಡ್ತಿದ್ದೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಕಾರ್ಯಕ್ರಮದ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಹಾಗೆ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್. ಈಗ ನಮ್ಮ ನಿರ್ಮಾಪಕರು, ನಿರ್ಮಾಪಕರ ಬಗ್ಗೆ ಎಲ್ಲರೂ ಮಾತಾಡಿದ್ರು, ನಿರ್ಮಾಪಕರು ಮಾತನಾಡುವಂಥ ಸಮಯ. ಪ್ಯಾಷನೇಟ್ ನಿರ್ಮಾಪಕರು, ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅದ್ಭುತ ಸಿನಿಮಾಗಳನ್ನು ಕೊಟ್ಟಿರುವಂಥ ನಿರ್ಮಾಪಕರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಇದು ಕತೆ ನಿಮ್ಮದೆ ಅನ್ನೋದು ನಮಗೆಲ್ರಿಗೂ ಗೊತ್ತು. ಫಿಕ್ಷನಲ್ ಕತೆನ ನೋಡಿದ್ದ, ಕೇಳಿದ್ದ, ಎಕ್ಸ್ಪೀರಿಯನ್ಸ್ ಮಾಡಿದ್ದ ಅನ್ನೋದೊಂದು ಕುತೂಹಲ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗಲಿ ಇನ್ನೊಂದಾಗಲಿ ನಾನು ನೋಡಿದ್ದಾಗಲಿ ಇಲ್ಲ. ದತ್ತಣ್ಣ ನನ್ನ ಹತ್ರ ಬಂದರು, ಬಂದಾಗ ಅವರೊಂದು ಕತೆ ಹೇಳಿದ್ರು. ಸೊ ಕತೆ ಹೇಳಿದಾಗ, ಸರ್ ನಾನೊಂದು ಫಿಲಮ್ ಮಾಡಬೇಕಂತ ತುಂಬ ಒದ್ದಾಡ್ತಾ ಇದ್ದೀನಿ, ನನಗೊಂದು ಚಾನ್ಸ್ ಕೊಡಿ ಸರ್ ಅಂದರು. ಸರಿ, ಯಾವ ಜಾನರಲ್ಲಿ ಮಾಡ್ತಾ ಇದ್ದೀರಾ, ಆ ಕತೆ ಹೇಳಿ ಅಂತ ಹೇಳಿದೆ. ಒಂದು ಲೈನ್ ಹೇಳಿದರು. ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಸೊ ದತ್ತಣ್ಣ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ. ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ. ಹೇಳಿದ್ಮೇಲೆ, ಸರ್ ಈ ಕಥೆನೇ ಮಾಡೋಣ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಾದಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯ ಅವ್ರ ಬಗ್ಗೆನೂ ನನಗೇನು ಐಡಿಯಾ ಇಲ್ಲ, ಅವರೊಂದು 6 ಮಂತ್ಸ್ ಆಗೋವರೆಗೂ ಕೈಗೂ ಸಿಗಲಿಲ್ಲ, ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ. ಸೊ ಒಂದು 6 ಮಂತ್ಸ್ ಆದಮೇಲೆ ಒಂದು ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ. ಸರಿ ಬನ್ನಿ, ಪರವಾಗಿಲ್ಲ ಆಫೀಸಿಗೆ ಬನ್ನಿ ಅಂದೆ. ಆಫೀಸಿಗೆ ಬಂದರು, ಬಂದುಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ, ಅದನ್ನು ನಾನು ಫುಲ್ಲು ಚಿತ್ರಕತೆ ಮಾಡಿದ್ದೀನಿ ಸರ್, ಒಂದ್ಸರಿ ಕೇಳಿ ಸರ್ ಅಂತ. ವೆರಿ ಗುಡ್, ಹೇಳಿ ಅಂದೆ. ಸೊ ದತ್ತಣ್ಣ ಫುಲ್ ರೀಡಿಂಗ್ ಕೊಟ್ಟರು. ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು. ನನ್ನ ಮೈಂಡಲ್ಲಿ ಆ ಕತೆ ಬಗ್ಗೆ ಏನೇನು ಇತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದರು. ನಾನು ಎದ್ಬಿಟ್ಟು ಅಗ್ ಮಾಡಿದೆ, ದತ್ತಣ್ಣ ಈ ಫಿಲಮ್ ಮಾಡೋಣ, ನಾವು ತಲೆ ಕೆಡ್ಸ್ಕೊಬಿಡಿ. ಸೊ ಏನೇನು ಮಾಡಬೇಕು ಅನ್ನೋದನ್ನು ಇದನ್ನು ಸ್ವಲ್ಪ ಡೈಲಾಗು ಅದನ್ನೆಲ್ಲ ಇನ್ನು ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಕೋವಿಡ್ ಬಂದುಬಿಡ್ತು, ಒಂದು 2 ಇಯರ್ಸು ಪಾಪ ಟಚ್ಚೇ ಇಲ್ಲ ನನಗೆ, ನಾವು ಫಿಲಮ್ ಬಗ್ಗೆನೂ ಗಮನನೇ ಇಲ್ಲ, ಇಂಟ್ರೆಸ್ಟು ಹೊಟ್ಟೋಯ್ತು, ಸಿನಿಮಾ ಮಾಡೋ ಇಂಟ್ರೆಸ್ಟು ಹೊಟ್ಟೋಯ್ತು. ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯವ್ರು ಫೋನ್ ಮಾಡಿ, ಸರ್ ತುಂಬ ಒದ್ದಾಡ್ತಾ ಇದ್ದೀನಿ ಸರ್, ಹೆಲ್ತು ಇಶ್ಯೂ ಆಗಿಬಿಟ್ಟಿದೆ ಸರ್, ಪಾಪ ಫಿಲಮ್ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು,
ತುಂಬ ಹೆಲ್ತ್ ಎಲ್ಲ ಇಶ್ಯೂ ಆಗಿಬಿಟ್ಟಿದೆ ಸರ್. ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು, ಸೊ ಬನ್ನಿ ಅಂತಂದೆ. ಬನ್ನಿ ಸರ್. ಅದೇನೋ ಸರ್, ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್, ತಲೆ ಕೆಡಿಸ್ಕೋಬೇಡಿ, ಫಿಲಿಮ್ ಮಾಡ್ತೀನಿ ನಾನು, ಬಟ್ ದುಡ್ಡಿಲ್ಲ, ಫಿಲಿಮ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲಿಗೆ ಕಳ್ಸಿಕೊಟ್ಟು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರಿಗೆ ಹೇಳಿದೆ ಅವ್ರಿಗೆ ECG ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ, ಅವ್ರೇನೋ ಪ್ರಾಬ್ಲಮ್ ಇದ್ದರೆ ನೋಡೋಣ ಅಂತ. ಪಾಪ ಹೋಗೆಲ್ಲ ಚೆಕ್ ಮಾಡ್ಕೊಬಂದು ಫೋನ್ ಮಾಡಿದ್ರು, ಸರ್ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್, ಅಲ್ಲಿಗೆ ಗೊತ್ತಾಯಿತು ಸಿನಿಮಾ ಪ್ರಾಬ್ಲಮ್ ಅಂತ. ಸೊ ಅವಾಗ ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರ ಮಾಡಿ ಅಂತ. ಸಿನಿಮಾ ಮಾಡೋಕೆ ಹೊರಟಿದ್ದೀವಿ, ಬಟ್ ಲಾಕ್ಡೌನ್ ಆಗಿದೆ, ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ, ಎಲ್ಲೋದ್ರೂ ದುಡ್ಡಿಲ್ಲ, ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ, ಏನು ಮಾಡಬೇಕು? ನಮ್ಮ ಪಾರ್ಟ್ನರ್ ಇದ್ದರು, ಪಿ2 ಅಂದರೆ ಪರಮೇಶ್ ಪ್ರೇಮ್. ಪಾರ್ಟ್ನರ್ಗೆ ಫೋನ್ ಮಾಡಿದೆ, ಪ್ರೇಮ್ ಒಂದು ಫಿಲಿಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ. ಅವ್ರು ಯಾಕೋ ಗುರಾಯಿಸಿದ್ರು, ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ, ಯಾಕೋ ಹೊಸ ಸ್ಕೆಚ್ ಆಗ್ತಾಯಿದ್ದಾರೆ ಅಂತ. ಆಯಿತು ಮಾಡಿ ಪರವಾಗಿಲ್ಲ, ನಾನು ಯಾವ್ದು ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕು, ಯಾವ್ದಾರು ಬಂದರೆ ಮಾಡೋಣ ಅಂತ ಅಂದವರು ಒಂದು 3-4 ತಿಂಗಳು ಕೈಗೆ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ, ದೂರ ಇದ್ದೀನಿ. ಸೊ ನನಗೆ ಗೊತ್ತಾಗೋಯ್ತು ನೀನು ನಾನು ಹಾಳು ಮಾಡಿಬಿಡ್ತೀನಿ ಅಂದ್ಬಿಟ್ಟು ಪ್ರೇಮು ನನ್ನಿಂದ ಒಂದು ಸ್ವಲ್ಪ ದೂರ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನೇನು ಮಾಡೋದು, ಈ ಕತೆ ಬೇರೆ ಚೆನ್ನಾಗಿದೆ, ನಾವು ಸಿನಿಮಾದವರು, ಸಿನಿಮಾನೇ ಮಾಡಬೇಕು. ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಬಂದ್ಬಿಟ್ಟೆ, ಆವಾಗ ನಂಗೆ ಮದುವೆ ಆಗಿರಲಿಲ್ಲ, ಈಗೇನಾದ್ರೂ ಸಿನಿಮಾ ಮಾಡೋಕೆ ಹೋಗ್ತಾ ಇದ್ರೆ ನಾನು ಹೆಂಡತಿ ಹಿಂಗೆ ಗುರಾಯಿಸ್ತಾಳೆ, ಎಲ್ಲಿಗ್ರಿ ಹೋಗ್ತೀರಾ ಅಂತ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಯಾಕೆಂದರೆ 9 ಫಿಲಿಮ್ ಮಾಡಿದ್ದೀನಿ ಸರ್, 9 ಫಿಲಿಮ್ ಮಾಡಿದ್ರೂ ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲೆನೇ ಇಲ್ಲ. ಅವನಿಗೊಂದು ಸಿನಿಮಾ ಪ್ರೊಡ್ಯೂಸರ್ಗೆ ಮಾತ್ರ ಅವ್ರ ಬಾಳು ಒಂಥರ ಗೋಲ್ ಥರ ಆಗೋಗ್ಬಿಟ್ಟಿದೆ ಇಂಡಸ್ಟ್ರೀಲಿ. ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ, ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು 50-60 ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂಥ ಕ್ರಿಟಿಕಲ್ ಫೀಲ್ಡು ನಮ್ಮ ಫೀಲ್ಡು, ಅದರಲ್ಲಿ ಏನೋ ಸ್ಪೆಷಲಿ ಪ್ರೊಡ್ಯೂಸರ್ಗೆ, ಪ್ರೊಡ್ಯೂಸರ್ಗೆ ಇಲ್ಲಿ ನೆಲೆ ಇಲ್ಲ, ಭಾಳ ಫ್ಯೂ, 2-3% ಅಷ್ಟೇ ಇಲ್ಲಿ ಬದುಕೋಕ್ಕಾಗೋದು ಪ್ರೊಡ್ಯೂಸರು. ಒಂದು ಫಿಲಿಮ್ ಮಾಡ್ತೀನಿ ಅಂದರೆ ಎಲ್ಲರೂ ಇರ್ತಾರೆ ಜೊತೇಲಿ. ಈಗಂತೂ ಸಿನಿಮಾ ಮಾಡಿಬಿಡ್ಬೋದು, ರಿಲೀಸ್ ಮಾಡೋಕ್ಕೆ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದರೆ ಆ ಸಿನಿಮಾ ನಿಜವಾಗ್ಲೂ ಅದು ಗಂಡದೇ ಇರಬೇಕೋ ಅಥವಾ ಇನ್ನೊಂದೋ ಗೊತ್ತಿಲ್ಲ, ಎಲ್ಲರೂ ಈ ಡಿಲಿವರಿ ಪೇಯ್ನ್ ಅಂತಾರಲ್ಲ, ಆ ಪೇಯ್ನ್ ಇಲ್ಲ, ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇಯ್ನ್ ಇರುತ್ತೆ ಸರ್. ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗೋಕ್ಕೆ ಬಿಡಲ್ಲ ಸರ್. ಸರ್ ನಾನು ಯೂಟ್ಯೂಬು, ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾಯಿದ್ದೀನಿ, ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ, 50-60 ಕಾಲ್ ಬರುತ್ತೆ ಸರ್. ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ 2.5-3 crore ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ. ಮತ್ತು ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ, ಕನ್ನಡ ಸಿನಿಮಾನ ಕೇಳೋನೇ ಗೊತ್ತಿಲ್ದಂಗೆ ಆಗೋಗ್ಬಿಟ್ಟಿದ್ದಾನೆ. ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದರೆ ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ, ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ. ಹೆಂಗಿತ್ತು ಸರ್ ಸಿನಿಮಾ, ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಇದೊಂದು ಖುಷಿ ಆಗ್ತಿತ್ತು. ಈಗ ಭಯ ಆಗುತ್ತೆ, ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ. ಈ ಫಿಲಿಮ್ ರೆಡಿಯಾಗಿ 1 year ಆಯಿತು ಸರ್, 3 times ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ, ಆಗ್ತಾ ಇಲ್ಲ ಸರ್. ಎಲ್ಲ ಫುಲ್ಲು ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ, ಯಾಕಂದರೆ ಯಾವುದು ರೈಟ್ಸ್ ತಗೋತಾ ಇಲ್ಲ, ನೀವು ಯಾರು ಅಂತಲೂ ಕೇಳ್ತಾ ಇಲ್ಲ, ಸಿನಿಮಾ ರಿಲೀಸ್ ಮಾಡೋಕ್ಕೆ 2 crore ಬೇಕು. ನಾವು ಈಗ ಸಿನಿಮಾ ಮಾಡೋಕ್ಕೇ ಲಾಕ್ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ, ರಿಲೀಸ್ಗೆ 2 crore ಎಲ್ಲಿಂದ ತರೋದು? ಯಾರ್ಯಾರ್ದೋ ಸ್ಕೆಚ್ ಹಾಕಿದ್ವಿ, ಯಾರು ಕೇಳಿದ್ರು 1 rupee ಹುಟ್ಟಲ್ಲ ಗಾಂಧಿನಗರಲ್ಲಿ, 1 rights ಸೇಲ್ ಆಗಲ್ಲ. ಸೊ ಕೊನೆಗೆ ಡಿಸೈಡ್ ಮಾಡಿದೆ, ದೇವರೊಬ್ಬಿದ್ದಾನೆ, ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಸಿನಿಮಾ ಸೂಪರಾಗಿ ಮಾಡಿದ್ದೀನಿ, ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ, ಎಲ್ಲ ಟೆಕ್ನಿಷಿಯನು ಹಗಲು ರಾತ್ರಿ ಒದ್ದಾಡಿದ್ದಾರೆ, ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದಾರೆ, ಸಕ್ಸಸ್ ಆಗೇ ಆಗ್ತೀನಿ, ಬಿಡೋದು ಬೇಡ ಅಂದ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡಿದೆ. ನನಗೇನೋ ತಲೆಯಲ್ಲಿತ್ತು, ನಾನು ವ್ಯಾಲೆಂಟೈನ್ಸ್ ಡೇಗೇನೆ ರಿಲೀಸ್ ಮಾಡಬೇಕಂತ. ಈ ಸಿನಿಮಾನೇ ಒಂಥರ ಲಕ್ಕು, ಈ ಪ್ರಣಯಮ್ಮು ನನಗೊಂಥರ ಲಕ್ಕು, ಇದೊಂಥರ ನನಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ಥರ ಇದೆ. ನಾನು ಏನು ಮಾಡಬೇಕಂತ ಹೋದ್ರೂ ಅದು ತೊಗೊಳಲ್ಲ, ಅದಾಗಿ ಅದೇ ಏನು ಬೇಕು ಅನ್ನುತ್ತೋ ಅದನ್ನು ತೊಗೊಳುತ್ತೆ. ಯಾಕೆಂದರೆ ನಾನು ಫಸ್ಟ್ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ 4-5 ಹೀರೋಯಿನ್, ರಚಿತಾ ರಾಮು, ಆಶಿಕಾ ರಂಗನಾಥ್, ಸೋನಲ್ಲು, ಒಂದು ಹಿಂದಿಯವರು 1-3 ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮೆಲ್ಲ ಪರ್ಚೇಸ್ ಮಾಡಿದ್ದೀವಿ.
ಎಲ್ಲ ಏನೇ ಶೂಟಿಂಗ್ ಹೊರಡಬೇಕು ಆ ಟೈಮಲ್ಲಿ ನಯನಾ ಗಂಗೂಲಿಯವರು ಸೆಲೆಕ್ಟ್ ಆಗಿದ್ದಾರೆ. ಹೀರೋನೂ ಅಷ್ಟೇ, ರಾಜ್ ಬರೋಕ್ಕಿಂತ ಮುಂಚೆ 4-5 ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಯಾವುದು ವಾಪಸ್ ಬಂದಿಲ್ಲ ಇನ್ನೂ. ಬಟ್ ರಾಜ್ ಬಂದಮೇಲೆ ಈ ಸಿನಿಮಾಗೆ ಒಂದು ಏನೋ ಒಂದು ಈ ರಾಜ್ ಬೇಕಿತ್ತು ಅನ್ನಿಸ್ತು ನನಗೆ. ಸಿನಿಮಾ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು. ರಾಜ್ ಫಸ್ಟ್ ಡೇ ನೋಡಿದ್ವಿ, ಇಬ್ಬರು ಮಾತಾಡಿದ್ವಿ, ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದ್ದೀನಿ, ಸೊ ನೆಕ್ಸ್ಟು ಹೋರಾಟ ಮಾಡ್ತಾ ಇದ್ದೀನಿ, ನೀವೊಂದು ಚಾನ್ಸ್ ಕೊಟ್ಟರೆ ನನಗೂ ಖುಷಿ ಇದೆ ಸರ್, ಬನ್ನಿ ರಾಜ್ ಆಫೀಸ್ಗೆ ಅಂದ್ಬಿಟ್ಟು ಕತೆ ಹೇಳಿಸ್ದೆ. ಕತೆ ಹೇಳಿ ರಾಜೂ ಹಗ್ ಮಾಡಿದ್ರು, ಸ್ಕ್ರಿಪ್ಟ್ ತೊಗೊಂಡ್ರು, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದರು. ಸೊ ಅವ್ರಿಗೂ ಖುಷಿ ಆಯಿತು, ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರಾ, ನಂಗೆ ಗೊತ್ತಿಲ್ಲ ಇದುವರೆಗೂ, ಇನ್ಮೇಲೆ ನೀವೊಂದು ಸ್ಟಾರ್ ಆಗ್ತೀರಾ, ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ 3-4 ಫಿಲಮ್ ಸಿಗುತ್ತೆ ಅಂತ ಹೇಳಿದ್ದೆ. ಆಲ್ರೆಡಿ ಅವರು 4 ಫಿಲಮ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ನಾನು ರಿಲೀಸ್ ಮಾಡಿಲ್ಲ. ಸೊ ಎಲ್ಲರೂ ನನಗೇನಂದರೆ ಖುಷಿ, ಮನೋಮೂರ್ತಿ ಸರ್, ಮನೋಮೂರ್ತಿ ಸರು ರಾಜ್ ಸಿಕ್ಕಿದ್ರಂತೆ ಎಲ್ಲ ಒಂದು ಕಡೆ, ನಿಮ್ಮನ್ನು ಹಿಂಡಿದ್ರಾ ರುಬ್ಬಿದ್ರಾ ಅಂತ ಕೇ. ನನಗಂತೂ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಪಾಪ. ನಿಜವಾಗ್ಲೂ ಹೇಳ್ತೀನಿ, ಮನೋಮೂರ್ತಿ ಸರ್ ಮಾತ್ರ ಅದು ಎಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ, ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಬಟ್ ಸರ್ ಅದು ನನಗೆ ಗೊತ್ತಿಲ್ಲ ಸರ್. ಬಟ್ ಅವರು ಆಮೇಲೆ ನನಗೆ ಅವ್ರು ರಿವರ್ಸ್ ಆಗೋಕೆ ಸ್ಟಾರ್ಟ್ ಆದರು, ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಇದು ಎಲ್ಲರೂ ಒಬ್ಬರಲ್ಲ, ಜಯಂತ್ ಸರ್, ನಮ್ಮ ಚಿನ್ಮಯ್ ಅವರು, ಮಂಜು ಸರ್ ಆಮೇಲೆ ಮದನ್ ನರಿಣಿ ಮೇಡಮ್, ನಿಜವಾಗ್ಲೂ ಅವ್ರಿಗೆ ಆಡ್ಸ್ ಅಪ್. ನಾನು ಹೇಳಿದೆ, ಎಲ್ಲಿದ್ರಿ ಮೇಡಮ್ ನಂಗೆ ಸಿಗಲಿಲ್ಲ ನೀವು ಇಷ್ಟು ವರ್ಷ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಕೋರಿಯೋಗ್ರಫಿ, ಅವರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ಕಾಗಿ ಮಾಡಿದ್ದೀರ ಮೇಡಮ್, ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ನಾಗೇಶ್ ಆಚಾರ್ಯ ಅವರ ಬಗ್ಗೆ ಮಾತಾಡಬೇಕು ಅಂದರೆ, ಅವರು 10 ವರ್ಷದಿಂದ ಪರಿಚಯ ನನಗೆ, ಯಾವಾಗಲೂ ಫೋನ್ ಮಾಡೋದು, ಹೇಗಿದ್ದೀರಿ ಸರ್ ಅಂತ ಕೇಳೋದು, ಫೋನ್ ಇಡೋದು ಸರ್. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಫಿಲ್ಮ್ಗೆ ಏನು ಸರ್, ನಾನು ಬರೀ ಫೋನ್ ಮಾಡೋದು ಮಾತಾಡೋದು ಅಷ್ಟೇನಾ, ನೀವಂತೂ ಅರ್ಥ ಮಾಡ್ಕೊಳ್ಳಿಲ್ಲ, ನಮಗೊಂದು ಚಾನ್ಸ್ ಕೊಡಿ ಸರ್ ಅಂದರು. ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ, ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಿ ಅವ್ರ ಬಗ್ಗೆನೇ ಹೊಗಳ್ತಿದ್ದೆ. ನಾನು ಹೇಳಿದ್ದೆ, ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ, ಊಟಿಗೆ ಹೋಗಿ ಪಾಪ ಹೆಲ್ತ್ ಇಶ್ಯೂ, ಹೋಗ್ಬೇಕಾದ್ರೆ ಇವು ಈ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆಮ್ಲೆಟ್ ಆಗ್ತಾನೇ ಇದ್ದಾರೆ. ನಾನು ದತ್ತಣ್ಣಿಗೆ ಹೇಳಿದೆ, ದತ್ತಣ್ಣಿ ಏನು ದತ್ತಣ್ಣ ಕ್ಯಾಮ್ರಾಮೇನು, ಈ ಲೊಕೇಶನ್ ಅವ್ರ ತಾನೇ ನೋಡಬೇಕು, ಹೆಂಗೆ ದತ್ತಣ್ಣ ಅಂತ. ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ನಾನು ಬೇಡ ಇವ್ರು ತೆಗ್ದಾಕ್ಬಿಡೋಣ. ಇದಕ್ಕೂ ಅಷ್ಟೇ ಸರ್, 4 ಜನ ಕ್ಯಾಮ್ರಾಮೇನು, 4 ಜನ ಕ್ಯಾಮ್ರಾಮೇನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಕೊನೆಗೆ ಇವ್ರು ಬಂದಿದ್ದಾರೆ. ಆರ್ಟಿಸ್ಟ್ಗಳು ಅಷ್ಟೇ, ಒಂದೊಂದು ಮದರ್ ಕ್ಯಾರೆಕ್ಟರ್, ಹೀರೋಯಿನ್ ಮದರ್ ಕ್ಯಾರೆಕ್ಟರ್ಗೂ 4-4 ಜನ. ಅಲ್ಲ ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದು ಸಿನಿಮಾ ಮುಗೀತಿತ್ತ ಅಂತ, ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದಿತ್ತು. ಸೊ ಈಗ ಆಗಿದೆ ಸರ್ ಫಿಲಿಮು, ಫಿಲಿಮ್ ಬಗ್ಗೆ ಏನೋ ಒಂದು ಒಲವಿದೆ ನನಗೆ, ಭಾಳ ಇಂಟ್ರೆಸ್ಟಿಂದ ಸಿನಿಮಾ ಮಾಡಿದ್ದೀನಿ. ನಮ್ಮ ಪಾರ್ಟ್ನರ್ ಪ್ರೇಮು ಗಾಂಧಿನಗರಲ್ಲಿ ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ, ನೀವೇನ್ರಪ್ಪ ನೋಡಿದ್ರೆ ಅವರು ಕೋಟ್ಯಾಧೀಶ್ವರರು, ನಮ್ಗೆ ಹೇಳೋರು ನೀವೇನಪ್ಪ ನೀವಿಬ್ಬರು ಕೋಟ್ಯಾಧೀಶ್ವರರು, ನಿಮಗೇನು ಆರಾಮಾಗಿ ಸಿನಿಮಾ ಮಾಡ್ತೀರಾ, ಓಡಾಡ್ಕೊಂಡು ಇರ್ತೀರಾ, ನೀವು ಮೋಸ್ಟ್ಲಿ ಸಿನಿಮಾ ಮಾಡೋಕೆ ಬಂದಿಲ್ಲ ಮಜಾ ಮಾಡೋಕೆ ಬಂದಿದ್ದೀರಾ ಅಂತಿದ್ರು. ಸೊ ದೇವ್ರನ್ನ ಹೇಳ್ತಿದ್ದೀನಿ, ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ. ಅದೇನೋ ಅಪ್ಪಿ ತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ, ನನ್ನ ಹತ್ರ ದುಡ್ಡೇ ಇಲ್ಲ, ಆದರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸರ್ ಬೇಡ ಸರ್, ಇಷ್ಟು ದಿವಸ ಹೆಂಗೋ ತಗೊಂಡು ಬಂದ್ಬಿಡ್ತು, ಮುಗ್ದ ಆದ್ಮೇಲಂತೂ ಫಿಲಿಮೇ ಬೆಳೆಸ್ಬಿಟ್ಟಿದೆ. ಸೊ ಇದ್ರ ನಡುವೆ ಈ ರಿಲೀಸ್ಗೆ 2-3 ಸರಿ ಪ್ಲ್ಯಾನ್ ಮಾಡಿದ್ವಲ್ಲ, ಪ್ಲ್ಯಾನ್ ಮಾಡಿದ್ಮೇಲೆ 3 ಸರಿ ಟ್ರೈ ಮಾಡಿದೆ ಸರ್, ಎಲೆಕ್ಷನ್ನು, ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ಸಿನಿಮಾಗಳು ಈಗ ಹೆಂಗಾಗೋಗಿದೆ ಅಂದರೆ, ಅವಾಗೆಲ್ಲ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ ಮಾತ್ರ ಆಗ್ತಿದ್ರು. ಸರ್ ಈಗ KG ರೋಡಲ್ಲೇ 5 ಥಿಯೇಟ್ರು, ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆನೇ ತುಂಬಿಡ್ತಾರೆ, ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ. ಸರ್ 2 ವಾರಕ್ಕೋಸ್ಕರ 1 ಇಯರ್ ಕಾದಿದ್ದೀನಿ ಇವಾಗ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅನಿಲ್ ಅವರು ಈಗೊಂದು 15 ದಿನ ಸರ್, ಏನು ಸರ್ ಪ್ರಾಬ್ಲಮ್ಮು, ಮೋಸ್ಟ್ಲಿ ಎಣ್ಣೆ ಹಾಕ್ಬಿಟ್ಟಿದ್ರು ಅನ್ಸುತ್ತೆ ನೈಟು, ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ, ಏನು ಬೇಕು ಹೇಳಿ ಸರ್, ನಾನೇನಾರ ಹೆಲ್ಪ್ ಮಾಡಬೇಕಾ ಸರ್, ಸರ್ ಡೈರೆಕ್ಟ್ರದ್ದು ಏನಾರ ಪ್ರಾಬ್ಲಮ್ ಇದೆಯಾ, ಹೀರೋದೇನಾರ ಪ್ರಾಬ್ಲಮ್ ಇದೆಯಾ. ಅನಿಲ್ ದಯವಿಟ್ಟು ಏನೂ ಬೇಜಾರು ಮಾಡ್ಕೊಬಿಡಿ, ಇನ್ನೊಂದು 15 ದಿನದಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀನಿ ಪಾಪ. ಅವು ಎಲ್ರಿಗೂ ಇದ್ರ ಬಗ್ಗೆ ಒಂದು ಕನ್ಸರ್ನು ಸಿನಿಮಾ ಬಗ್ಗೆ,
ಈ ಸಿನಿಮಾ ಬೇಗ ರಿಲೀಸ್ ಆಗಬೇಕು ಬೇಗ ರಿಲೀಸ್ ಆಗಬೇಕು ಅಂತ. ಸರ್ ನೀವೇನು ಸರ್ ಈ ಟೈಮಲ್ಲಿ ನೆನೆಸ್ತಾ ಸರ್? ಇಲ್ಲ ಇಲ್ಲ ಇಲ್ಲ. ಸೊ ಹಿಂಗಾಗಿದೆ ಸರ್, ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದು ಸಪೋರ್ಟ್ ಸರ್ ನನಗೆ. ಈ ಪಿಕ್ಚರ್ನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಕ್ಕೇ ಹೆಚ್ಚಿನ ಕಡಿಮೆ ನಾನು ನಮ್ಮ ಚಿದ ಅವರು ಒಂದು 3-4 ಫುಲ್ ಬಾಟ್ಲು ಕುಡ್ಕೊಂಡಿದ್ದೀವಿ. ಡೈಲಿ ಮಾತಾಡೋದು, ಸರ್ ಏನಾರು ಪ್ಲ್ಯಾನ್ ಮಾಡೋಣ ಸರ್, ನೀವೇನು ಕಣ್ಣ, ನಾನು ಇದ್ದೀನಣ್ಣ, ನೀವು ರಿಲೀಸ್ ಮಾಡೋಣ, ಬರೋಣ ಒಂದು 2 ಪೆಗ್ ಹಾಕೋಣ ಅನ್ನೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಹೆಂಗೆ ಮಾಡೋದು ರಿಲೀಸ್ ಮಾಡೋದು ಅಂತ. ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ, ನನಗೆ ಧೈರ್ಯ ತುಂಬ್ತಾನೆ ಅವರೇ, ಎಲ್ಲರೂ ಧೈರ್ಯ ತುಂಬ್ತಾ ಇದ್ದಾರೆ, ನನಗೆ ಕೈಕಾಲು ನಡುಗ ಸರ್. ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ. ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅನಿಸಿದೆ ಸರ್ ನನಗೆ. ನಾನು ಯಾವತ್ತೂ ಇಷ್ಟೊಂದು ಮಾತೇ ಆಡಿಲ್ಲ, ನಾನು ಪ್ರೆಸ್ ಮೀಟಲ್ಲಿ 9 ಫಿಲಮ್ ಮಾಡಿದ್ದೀನಿ, ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ, ನಾನೊಬ್ಬ ಇಂಡಸ್ಟ್ರಿಯವ್ನು ಅನ್ನೋದು ಗೊತ್ತಿಲ್ಲ. ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂಚೂರು ಜಾಸ್ತಿ ಮಾತಾಡ್ತೀನಿ, ಕ್ಷಮೆ ಇರಲಿ ಅಂತ. ಸೊ ಅವ್ರು ಹೇಳಿದ್ಮೇಲೆ, ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ, ಅವ್ರು ಮಾತ್ರ ಹಂಗೆ ಇದ್ದಾರೆ ಡಾರ್ಲಿಂಗು, ನಿಮ್ಗೆ ಹಂಗೆ ಇರಲಿ, ಒಳ್ಳೇದಾಗಲಿ. ಸೊ ನನ್ನೆಲ್ಲ ಟೆಕ್ನಿಷಿಯನ್ಸು, ನನ್ನೆಲ್ಲ ನನ್ನ ಸಿನಿಮಾ ಟೀಮ್ನವರು ತುಂಬ ಹಾರ್ಟ್ಫುಲ್ಲಿ ಕೆಲಸ ಮಾಡಿದ್ದಾರೆ, ಅವರೆಲ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ನೀವೆಲ್ಲರೂ ದಯವಿಟ್ಟು ನಮ್ಮ ಇಂಡಸ್ಟ್ರಿ ಒಳ್ಳೆ ರೂಟಲ್ಲಿ ಹೋಗಬೇಕು ಅಂದರೆ ನಿಮ್ಮ ಸಹಕಾರ ತುಂಬಾ ಜಾಸ್ತಿ ಬೇಕು. ನೀವೆಲ್ಲ ಮನ್ಸು ಮಾಡಿದ್ರೆ ಅದನ್ನೆಲ್ಲ ಈ ಮೆಟ್ಟಿ ನಿಲ್ಬೋದು. ನಾನೊಂದು ಸಿನಿಮಾ ಮಾಡಿದ್ರೆ, ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದರೆ, ನನಗೆ ಅದೇನೋ ಗೊತ್ತಿಲ್ಲ, ನನಗೆ ರಾಮು ಸಾರ್ದು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಫಿಲಮ್ ಶೂಟಿಂಗ್ ನಡೀತಿತ್ತು, ಮಾಲಾಶ್ರೀ ಮೇಡಮ್, ಮಾಲಾಶ್ರೀ ಮೇಡಮ್ಮು ನಾನು ಶೂಟಿಂಗ್ ನೋಡ್ತಾ ನಿಂತಿದ್ದೆ, ರಾಮು ಸರ್ ಕಾಲ ಮೇಲೆ ಕಾಲಾಕೊಂಡು ನಿಂತಿದ್ರು, ಕೂತ್ಕೊಂಡಿದ್ರು, ಅವ್ರಿಗೆ ಛತ್ರಿ ಹಿಡಿದಿದ್ರು. ನಾನು ಅಂದ್ಕೊಂಡೆ ಅವ್ರು ಯಾರು ಅಂತ, ಅವರೇ ಪ್ರೊಡ್ಯೂಸರು ಅಂತ. ಇನ್ನೊಂದು 3-4 ಜನ ಆರ್ಟಿಸ್ಟ್ ಇದ್ರು, ಅವರೆಲ್ಲ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತಿದ್ರು. ಏ ಮಗ, ನಾನು ಏನಾರು ಆದರೆ ಪ್ರೊಡ್ಯೂಸರ್ ಆಗ್ಬೇಕಣ ಅಂದ್ಬಿಟ್ಟು ಫೈನಲ್ ಇಯರ್ ಡಿಗ್ರಿ ಮುಗಿದ ತಕ್ಷಣವೇ ಫಿಲ್ಮ್ ಅನೌನ್ಸ್ ಮಾಡ್ಬಿಟ್ಟೆ, ಮಾಸ್ಟರ್ ಇಟ್ಕೊಂಡು ಹೀರೋನೇ ಮಾಡ್ಬಿಟ್ಟೆ ನಾನು. ಮಾಸ್ಟರ್ದು ನನ್ನ ಫಸ್ಟ್ ಪಿಕ್ಚರು ಸಾಧು ಅಂತ, ಅದನ್ನ ಹೀರೋನೇ ಮಾಡ್ಬಿಟ್ಟೆ ಮಾಸ್ಟರ್ನ. ಮಾಸ್ಟರ್ ಕ್ರಿಕೆಟ್ ಆಡೋಕ್ಕೆ ಬಂದಿದ್ವಿ, ಮಾಸ್ಟರ್ ನಿಮ್ಮನ್ನ ಹೀರೋ ಮಾಡ್ತೀನಿ ಅಂದೆ, ಹ್ಞೂ ಅಂದರು, ಜೈ ಫಿಲ್ಮೇ ಆಗೋಗ್ಬಿಡ್ತು. ಸೊ ಆ ಸ್ಪಿರಿಟ್ ಇತ್ತು ಸರ್. ಸೊ ನೀವೆಲ್ಲರೂ ನಿಜವಾಗ್ಲೂ ನನಗೇನಾರ ಒಂದು ಸಹಕಾರ ಮಾಡಿದ್ರೆ, ನಾನು ಮಾಸ್ಟರ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಮಾತಾಡಿದ್ದೀನಿ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಅಲ್ಲೇ ಅಲ್ಲೇ, ಥ್ಯಾಂಕ್ ಯು ಸೋ ಮಚ್. ಬಹಳ ಮುತುವರ್ಜಿ ವಹಿಸಿ ಮಾಡಿರುವಂಥ ಒಂದು ಸಿನಿಮಾ, ಮಾಧ್ಯಮದವರ ಬೆಂಬಲ ಹೆಚ್ಚು ಈ ಸಂದರ್ಭದಲ್ಲಿ ಬೇಕು ಸಿನಿಮಾ ರಿಲೀಸ್ ಟೈಮಲ್ಲಿ. ಸಾರಿ ಗಿರಿ, ಗೊತ್ತಾಯ್ತು ಮೇಡಮ್. ಹಾಗೆ ಈ ಈ ಸಿನಿಮಾದ ಪಿ ಆರ್ ಓ ಜವಾಬ್ದಾರಿ ತಗೊಂಡಿರುವಂತಹ ನಾಗೇಂದ್ರ ಸರ್ಗೂ ಒಂದು ತುಂಬು ಹೃದಯದ ಧನ್ಯವಾದಗಳು. ಪ್ರವೀಣ್ ಏಕಾಂತ್ ಅವರು, ಸುಮಂತ್ ಅವರು, ಇವರು ಕೂಡ ಪ್ರಮೋಷನ್ ಮಾಡ್ತಿದ್ದಾರೆ, ನಿಮಗೂ ಕೂಡ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದೆ ಬರ್ಬೇಕು ಅನ್ಸುತ್ತೆ ಸ್ವಲ್ಪ. ಓಕೆನಾ ಮನು ಸರ್? ಹಾಗೆ ಪ್ರೇಮ್ ಕುಮಾರ್ ಅವರು, ಚಿದಾ ಅವರು, ರಾಧಾಕೃಷ್ಣ ಅವರು, ಇವರೆಲ್ಲ ಈ ತಂಡಕ್ಕೆ ಬಹಳ